ನೀವ್ ಹೇಳ್ದಾಗೆ ಎಲ್ಲ ಕೆಲ್ಸಾನು ಮಾಡ್ತಾ ಇದ್ದೀನಿ. ಗಾರ್ಮೆಂಟ್ಸ್ ಕೆಲ್ಸಕ್ ಹೋಗ್ತೀನಿ ಅಂತ ಒಪ್ಕೊಂಡು ಹೋಗೋಕ್ ಶುರುನು ಮಾಡಿದೀನಿ. ಅಲ್ಲಿಗೆ ಮದ್ವೆ ವಿಷಯ ಮುಗೀತು ಅಂತ ಅರ್ಥ ಅಲ್ವಾ? ಮತ್ತೆ ಯಾಕ್ ಮದ್ವೆ ವಿಷಯ ಮಾತಾಡ್ತಿದ್ದೀರಾ? ನಾನೇನ್ ಮಾಡ್ದೆ? ನಾನ್ ತಪ್ಪ ಮಾಡಿದ್ನ? ನನ್ನ ಕರ್ತವ್ಯ ನಾನ್ ಮಾಡ್ದೆ ಅಷ್ಟೇ. ನನ್ ಮದ್ವೆ ಫಿಕ್ಸ್ ಮಾಡಿದಿರಿ, ಮದ್ವೆ ನಂದು. ಆದ್ರೂ ಒಂದ್ ಮಾತ್ ಕೇಳ್ಬೇಕು ಅನಿಸ್ತಿಲ್ವಾ ನಿಮ್ಗೆ? ನಾನ್ ಇಲ್ದಿರೋ ಹೊತ್ತಲ್ಲಿ ಮದ್ವೆ ಮಾತುಕತೆ ಎಲ್ಲ ಮಾತಾಡ್ಕೊಂಡು ಕೂತಿದೀರ. ಯಾಕ್ ನನಗೆ ಕೇಳ್ತೇನೆ ಇಷ್ಟೆಲ್ಲ ಮುಂದುವರೆದ್ರಿ ನೀವು? ನಮ್ ಪುರುಷನೇ ನಿನ್ ಮದ್ವೆ ಆಗೋದಂತ ಯಾವಾಗ್ಲೂ ಡಿಸೈಡ್ ಆಗಿದೆಯಲ್ಲ. ಅದನ್ನಂತೂ ನಿಂಗೆ ಹೇಳ್ದೆ ಡಿಸೈಡ್ ಮಾಡಿಲ್ಲ. ಬಾ ಕೂತ್ಕೋ, ಮಾತಾಡೋಣ. ಅರೆ ಏನ್ ಹಂಗ್ ಮಕ್ಮಕ ನೋಡ್ಕೊತಾ ಇದ್ದೀರಾ? ಬಾ ಕೂತ್ಕೋ ಬಾ, ನಾನು ನೀನು ಇವತ್ತು ಚೆನ್ನಾಗಿ ಮಾತಾಡಬೇಕು. ನಿಮ್ಮ ಅಮ್ಮನ ನಾನು ಮದುವೆ ಆದೆ. ಮದುವೆ ಆಗಿ ನಿಮ್ಮ ಮನೆಗೆ ಬಂದೆ. ಆಗ ನಿನ್ ಪರ್ಮಿಷನ್ ಕೇಳಿದ್ನಾ? ಇಲ್ಲ, ಅಮ್ಮ ಕರ್ಕೊಂಡು ನಾನು ಬಂದೆ. ನಿನ್ನ ಸ್ಕೂಲ್ ಸೇರಿಸ್ಬೇಕಾದ್ರೆ ನಿನ್ನ ಹತ್ರ ಪರ್ಮಿಷನ್ ಕೇಳಿದ್ನಾ? ಇಲ್ಲ, ಕರ್ಕೊಂಡು ಹೋದೆ, ಅಡ್ಮಿಷನ್ ಮಾಡಿಸ್ದೆ. ಕಾಲೇಜಿಗೆ ಸೇರಿಸ್ಬೇಕಾದ್ರೆ ನಿನ್ ಪರ್ಮಿಷನ್ ಕೇಳಿದ್ನಾ? ಇಲ್ಲವೇ ಇಲ್ಲ. ಆಗ ನಾನ್ ದುಡ್ಡು ತರ್ತಾ ಇದ್ದೆ, ನಿಮ್ಮಅಮ್ಮ ಅಡಿಗೆ ಮಾಡ್ತಾ ಇದ್ಲು, ನೀನು ಹತ್ರ ತಿಂತ ಇದ್ದೆ. ಆಗ ನಾನು ಪರ್ಮಿಷನ್ ಕೇಳ್ದ? ಆಗ ನಾನು ಪರ್ಮಿಷನ್ ಕೇಳ್ದ ಅಂತವಕ್ಕೆಲ್ಲ ಪರ್ಮಿಷನ್ ಬೇಡ. ಅವಾಗ ಇಲ್ದಿರೋ ಪರ್ಮಿಷನ್ನು ಈಗ್ಯಾಕೆ? ನಿಮಗೊಂದ್ ನ್ಯಾಯ, ನನಗೊಂದ್ ನ್ಯಾಯನ? ನೋಡು, ನನ್ನ ಮಾತು ಕೇಳಿ ಮದುವೆ ಆಗು, ಎಲ್ಲ ಒಳ್ಳೇದಾಗುತ್ತೆ. ನಿನಗೆ ಒಳ್ಳೇದಾಗುತ್ತಂತಾನೆ ಈ ಮದುವೆ ಮಾಡ್ತಾ ಇರೋದು. ನನಗೆ ಈ ಮದುವೆ ಬೇಡ ಮಹೇಶ್ ಸರ್, ದಯವಿಟ್ಟು ಒತ್ತಾಯ ಮಾಡಿಬಿಡಿ. ಅಯ್ಯಯ್ಯೋ, ಎಂತ ಕೆಲಸ ಆಗೋಯ್ತು ಮಗಳೇ. ಆವಾಗ್ಲೇ ತಾಂಬೂಲ ಬದಲಾಯಿಸ್ಕೊಬಿಟ್ವಲ್ಲ, ಆವಾಗ್ಲೇ ಹೇಳಿದಿದ್ರೆ ನಿಲ್ಲಿಸ್ಬಿಡ್ಬೋದಾಗಿತ್ತು. ಓಟಾಗೆ ಅಂತ ಮಳೆ ಹೊಡೆದಿದ್ದೀನಿ, ಇವಾಗ ಎಲ್ಲ ಆದ್ಮೇಲೆ ಮದುವೆ ಬೇಡ ಅಂದ್ರೆ ಹೇಗೆ? ತಾಂಬೂಲ ಬದಲಿಸ್ಬೇಕಾರೆ ನಿಮ್ಮ ಅಮ್ಮನೂ ಅಲ್ಲೇ ಇದ್ಲು, ಒಂದು ಮಾತಾದ್ರೂ ಹೇಳಿದ್ಲ. ಹೋಗ್ಲಿ, ಈಗಲೂ ಅವಳು ಬೇಡ ಅಂದ್ರೆ ಬೇಡ. ಅವಳು ಹೆಂಗ್ ಬೇಡ ಅಂತ ಹೇಳ್ತಾಳೆ? ತುಂಬ ಸುಸ್ತಾಗ್ಬಿಟ್ಟ ಅವಳೆ, ಅಲ್ವೇನ ಇರೋತಿ? ದೊಡ್ಡವ್ರು ಹೇಳೋದನ್ನ ಕೇಳಬೇಕು. ನನಗೆ ಎಷ್ಟು ವರ್ಷದ ಅನುಭವ ಇದೆ, ಏನ್ ಕತೆ? ನಾನು ಹೇಳ್ತಾ ಇದ್ದೀನಲ್ಲ, ನಿನಗೆಲ್ಲ ಒಳ್ಳೇದಾಗುತ್ತೆ. ನೋಡು, ನಾನು ನೀನು ಯಾವತ್ತಾದ್ರೂ ಈ ಥರ ಮಾತಾಡಿದ್ವಾ? ನೀನು ಕೂಗಾಡ್ತಾ ಇದ್ದೆ, ನಾನು ಕೋಪ ಮಾಡ್ಕೊತಾ ಇದ್ದೆ. ಆದ್ರೆ ಇವಾಗ ನೋಡು, ಇಷ್ಟು ವರ್ಷದಲ್ಲಿ ಫಸ್ಟ್ ಟೈಮ್ ಒಟ್ಟಿಗೆ ಕುತ್ಕೊಂಡು ಮಾತಾಡ್ತಾ ಇದ್ದೀವಿ. ಇದು ಇದು ಶುಭಶಕುನ ಅಂದ್ರೆ ಮುಂದೆಲ್ಲ ಒಳ್ಳೇದಾಗತ್ತೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಮಹೇಶ್ ಸರ್, ಎಷ್ಟೋ ಮದುವೆಗಳು ತಾಳಿ ಕಟ್ಟೋ ಟೈಮಲ್ಲಿ ನಿಂತು ಹೋಗಿವೆ. ಅಂಥದ್ರಲ್ಲಿ ತಾಂಬೂಲ ಬದಲಾಯಿಸ್ಕೊಂಡಿದ್ದೀವಿ ಅನ್ನೋ ಕಾರಣಕ್ಕೆ ಮದುವೆ ಮುಂದುವರಿಸ್ಬೇಡಿ ದಯವಿಟ್ಟು. ನನಗೆ ಈ ಮದುವೆ ಒಂಚೂರು ಇಷ್ಟ ಇಲ್ಲ. ನಿಮ್ ಕೈ ಮುಗಿತೀನಿ.
ಸುಮ್ನೆ ಒಪ್ಕೊಳ್ಳೋದಕ್ಕೇನೆ ನಿನಗೆ? ಏನಕ್ಕೆ ನಮ್ಮ ಅಪ್ಪಂಗೆ ಇಷ್ಟು ಹಿಂಸೆ ಕೊಡ್ತೀಯಾ? ಕುರ್ಶಿ ಮಾಮನ್ ಬಿಟ್ರೆ ಇನ್ ಯಾವ ಗಂಟೆ ನೀನು ಮದ್ವೆ ಆಗ್ತಾನೆ? ನೀನೇ ಮದುವೆ ಆಗಲ್ಲ, ಕೊರಳಿಗೆ ಹಾರ ಹಾಕಿಸ್ಕೊಳ್ಳಿಲ್ಲ ಅನ್ಕೋ, ನಾನು ನಿಮ್ಮಮ್ಮ ಯಗ್ಗ ಕುಂಕೆಗೆ ಕುತ್ತಿಗೆ ಕೊಡಬೇಕಾಗತ್ತೆ. ಪಾಪ ನಿಮ್ಮಮ್ಮ ತುಂಬಾ ವೀಕು, ಅವಳ ಕೈಲಿ ಇವೆಲ್ಲ ಆಗಲ್ಲ. ಅವಳ ಕುತ್ತಿಗೆಗೂ ನಾನೇ ಇದನ್ನ ಹಾಕ್ಬಿಟ್ಟು ಆಮೇಲೆ ನನ್ನ ಕುತ್ತಿಗೆಗೂ ನಾನೇ ಹಾಕತ್ತೀನಿ. ಅಯ್ಯೋ ಅಪ್ಪ, ನೀನೇ ಹೊಟ್ಟೋದ್ಮೇಲೆ ನಾನೇನ್ ಮಾಡ್ಲಿ? ನನಗ ಹಗ್ಗ ತಂದಿಲ್ವಾ? ಮಗಳೇ ಹಾಗೆಲ್ಲ ಮಾತಾಡ್ಬೇಡ, ನೀನ್ ಚೆನ್ನಾಗಿರ್ಬೇಕು. ನೋಡಮ್ಮ ಆರಾಧನಾ, ಯೋಚನೆ ಮಾಡು, ನಿನ್ನ ಮದುವೆಯಿಂದ ಎಷ್ಟು ಜೀವ ಉಳಿಯುತ್ತೆ ಅಂತ. ಅಷ್ಟಕ್ಕೂ ನಾನೇನು ಬಲಿ ಕೊಡ್ತಾ ಇದ್ದೀನಿ ಅಂತ ಯೋಚನೆ ಮಾಡಬೇಡ. ಬಂಗಾರದಂತ ಗಂಡು ಹುಡುಕಿದ್ದೀನಿ, ಅವ್ರ ಅಮ್ಮನ ಕೈಲಿ ಎಷ್ಟು ದುಡ್ಡಿದೆ ಅಂದ್ರೆ ನಿನ್ನೇ ಮುಚ್ಚ ಹಾಕ್ಬೋದು, ಅಷ್ಟು ದುಡ್ಡಿದೆ. ಬಡ್ಡಿ ವ್ಯವಹಾರ ಮಾಡ್ತಾಳೆ, ಮುಂದೆ ನಿನಗೂ ಸ್ಕೋಪ್ ಇದೆ. ಬಿಸ್ನೆಸ್ ಮಾಡಬೇಕು ಬಿಸ್ನೆಸ್ ಮಾಡಬೇಕು ಅಂತ ಇದ್ದಲ್ಲ, ನೀನೇ ಬಡ್ಡಿ ವ್ಯಾಪಾರ ಮುಂದುವರಿಸ್ಕೊಂಡು ಹೋಗ್ಬಿಡು. ಮಗಳೇ ಮದುವೆ ಮಾತುಕತೆ ಎಲ್ಲ ಮುಗೀತು, ಆರಾಧನಂದು ಮದುವೆ, ಮದುವೆಗೆ ಏನೇನು ಬಟ್ಟೆ ಬೇಕು ಅಂತ ಎಲ್ಲ ಲೀಸ್ಟ್ ಮಾಡಬೇಕು. ಬಾ ನೀನು, ಬಾ 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 ಬಾ, ತಗೋ ಹಾಕೋಬೇಡ, ಮದುವೆ ಒಪ್ಕೊಂಡಿದ್ದಾಳೆ. ಹಾ ಬಾ. ಇಷ್ಟು ದಿನ ಎಲ್ಲ ಅರ್ನ್ ಮಾಡಿರೋದು ಸೇರಿಸಿದ್ರೆ 3,000 ಆಗತ್ತೆ. ಅಮ್ಮ ಕೊಟ್ಟಿರೋದು 500 ಸೇರಿಸಿದ್ರೆ 3,500. ಇದು ಎಲೆಕ್ಟ್ರಿಸಿಟಿ ಬಿಲ್ಗಾಗತ್ತೆ. ₹165, ಅದರಲ್ಲಿ ₹100 ಅಜ್ಜಿ ಹತ್ರ ಇಸ್ಕೊಂಡಿದ್ದೆ ತುಪ್ಪು ದೀಪ ಹಚ್ಚಕ್ಕೆ. ₹100 ಅವ್ರು ವಾಪಸ್ ಕೊಟ್ರೆ ಇನ್ನು ಉಳಿಯೋದು ₹65. ಓನ್ಲಿ ₹65. ವಾಟ್ ದ ಹೆಲ್ ಮ್ಯಾನ್, ಇಷ್ಟು ದಿನ ಕಷ್ಟಪಟ್ಟು ದುಡ್ಡಿರೋದಕ್ಕೆ ಉಳಿದಿರೋದು ₹65. ಎಷ್ಟೆಲ್ಲ ದುಡ್ಡು ಬಂತು ಅಂತ ಅನ್ಕೊಂಡೆ, ಆದರೆ ಉಳಿದಿರೋದು ಇಷ್ಟೇನಾ? ಓ ಮೈ ಗಾಡ್, ಈ ಥರ ₹10 ₹20 ಸೇವ್ ಮಾಡ್ತಿದ್ರೆ ನಾನು ₹1,00,000 ದುಡಿಯೋದೆ ಯಾವಾಗ? ಒಟ್ಟಾರದಿಂದ ಆಚೆ ಹೋಗೋದೆ ಯಾವಾಗ? ನೀನು ಈ ಧರ್ಮೇಂದ್ರ ಪ್ರಧಾನ ಮಗ ಅಂತ ಹೇಳ್ಕೋಬೇಕು ಅಂದ್ರೆ ನನ್ನ ಹೆಸರನ್ನ ಎಲ್ಲಿ ಕಳಿಸ್ಕೊಡದೆ ಬರೀ ಬಂದಿದೆ ₹1,00,000 ತೋರಿಸ್ಕೋಬೋದು ಸಾಕೊಂಡಿ. ಅವತ್ತು ನಾನು ನಿನ್ನ ಸುಶಾಂತ್ ರಾಜ್ ಧರ್ಮೇಂದ್ರ ಪ್ರಧಾನ ಬಂದಿನಿ. ಅಲ್ಲಿ ತನಕ ನೀನ್ ನನ್ನ ಮಗ ಅಲ್ಲ, ನಾನ್ ನಿನ್ನ ಅಪ್ಪ ಅಲ್ಲ. ಅದಕ್ಕೆ ಡ್ಯಾಡ್ ನನ್ನ ಹತ್ರ ಚಾಲೆಂಜ್ ಮಾಡಿರೋದು, ₹1,00,000 ದುಡಿ ಮಗನೇ ಅಂತ. ಐ ಹ್ಯಾಡ್ ನೋ ಐಡಿಯಾ ಇಟ್ ವಾಸ್ ಸೋ ಡಿಫಿಕಲ್ಟ್. ನೋ ಬ್ರೋ, ನಾನು ದುಡಿಲೇಬೇಕು,
ಕಷ್ಟ ಅಂತ ಬಿಡಬಾರ್ದು, ನಾನು ಲೇಟ್ ಮಾಡಬಾರ್ದು, ಇನ್ನೂ ಜಾಸ್ತಿ ಅರ್ನ್ ಮಾಡಬೇಕು. ಐ ಹ್ಯಾವ್ ಟು ಅರ್ನ್ ಮೋರ್ ಮನಿ. ಇದನ್ನೇ ಮಾಡ್ತಿದ್ರೆ ಆಗಲ್ಲ, ಬೇಗ ಬೇಗ ದುಡಿಲೇಬೇಕು.